ಫ್ರೆಂಡ್ಸ್, ಹಿಂದೆಲ್ಲ ತೆಂಗಿನ ಮರ ಹತ್ತಿ ಕಾಯಿ ಕೀಳೋದಂದ್ರೆ ಅದು ಗೊತ್ತಿದ್ದವರಿಗೆ ಮಾತ್ರ ಸಾಧ್ಯವಿತ್ತು. ಕಾಲಿಗೆ ಹಗ್ಗ ಕಟ್ಟಿಕೊಂಡು ಅದನ್ನು ತುಳುವಲ್ಲಿ ತಳೆ ಅಂತಾರೆ. ಮರ ಹತ್ತು ತುಂಬ ಕಷ್ಟದ ವಿಷಯ. ಈಗಂತೂ ಆ ತಾಪತ್ರ ಇಲ್ಲ ನೋಡಿ. ನೋಡಿ, ನಾನು ಕೂಡ ಕಾಯಿ ಕೀಳ್ತಾ ಇದ್ದೀನಿ. ಎಷ್ಟು ಈಸಿ ಅಲ್ವಾ ನೋಡಿ, ಎಷ್ಟು ಚೆನ್ನಾಗಿ ಕಿತ್ತಿದ್ದೀನಿ ನೋಡಿ. ಹಾಂ, ನೀವು ಫೂಲ್ ಆಗಿದ್ದೀರಿ ನೋಡಿ, ಯಾಕೆಂದರೆ ಅದು ಆ ಮರ ಇರೋದು 4 ಫೀಟ್ ಅಷ್ಟೇ. ಹಾಂ, ಅದಲ್ಲ, ನಾನೀಗ ಹೇಳ ಹೊರಟಿರೋದು ನೋಡಿ, ಇಲ್ಲಿ ಇವನೊಬ್ಬ ಸರಾಗವಾಗಿ ಮೆಟ್ಟಿಲು ಹತ್ತಿದ ಹಾಗೆ ಹೇಗೆ ಹತ್ತಾ ಇದ್ದಾನೆ ನೋಡಿ. ಅದಕ್ಕೆ ಕಾರಣ ನೋಡಿ, ಅಲ್ಲಿರುವ ಒಂದು ಸಾಧನ. ಅದರಿಂದ ಸುಲಭವಾಗಿ ಅವನು ಸರಾಗವಾಗಿ ಮರ ಹತ್ತಾನೆ. ಅವನಂತಲ್ಲ, ಯಾರು ಬೇಕಾದರೂ ಹತ್ಬೋದು, ಆದರೆ ಎಕ್ಸ್ಪರ್ಟ್ಗಳಾಗಿರಬೇಕು ಅಷ್ಟೇ. ಯಾಕೆಂದರೆ ದೊಡ್ಡ ಮರ ಹತ್ತುವಾಗ ಮೇಲಿನಿಂದ ಕೆಳಗೆ ನೋಡುವಾಗ ತಲೆ ತಿರುಗುವ ಚಾನ್ಸಸ್ ಇರುತ್ತೆ. ಇವರಿಗೆಲ್ಲ ಅದೆಲ್ಲ ಗೊತ್ತಿರುತ್ತೆ ನೋಡಿ. ನೋಡಿ, ಸೈಕಲ್ ಪೆಡ್ಲಿನ ಹಾಗೆ ಇದೆ ಅದು, ಎರಡನ್ನು ಒಂದೊಂದು ಕೈಯಲ್ಲಿ ಹಿಡ್ಕೊಂಡು ಮೇಲೆ ಮೇಲೆ ಹೋಗ್ತಾ ಇದ್ದೇನೆ ನೋಡಿ. ಕೃಷಿಯಲ್ಲಿ ಇಂಥ ಸಾಧನ ಎಲ್ಲ ತುಂಬ ಉಪಯುಕ್ತ ಅಲ್ವಾ, ಯಾಕೆಂದರೆ ನಮ್ಮದು ಕೃಷಿ ಪ್ರಧಾನ ರಾಷ್ಟ್ರ. ನಿಮ್ಮಲ್ಲೂ ಈ ಥರದ ಸಾಧನಗಳಿವೆಯಾ? ನಿಮಗೆ ಇದರ ಬಗ್ಗೆ ಏನಾದರೂ ಗೊತ್ತಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಸಹಕಾರ ನನ್ನ ಚಾನಲ್ಗೆ ಶಾಶ್ವತವಾಗಿರಲಿ. ಹಾಗೆಯೇ ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು.